ನಾವು ನಮ್ಮ ಸಾಮರ್ಥ್ಯನ ಹೇಗೆ ಗುರುತಿಸಿಕೊಳ್ಳೋದು ಮತ್ತು ಯಾವುದ್ರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಈ ಸಮಾಜದಲ್ಲಿ ವಿಶೇಷವಾಗಿ ಭಾರತದಲ್ಲಿ ಭಾರತ ಅಲ್ಲ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ನಿಮ್ಮ ಬಾಲ್ಯದಿಂದ ಹೆಚ್ಚಿನ ಮನೆಗಳಲ್ಲಿ ಕೆಲವು ಕಡೆ ಇಲ್ಲದಿರಬಹುದು ಆದರೆ ಹೆಚ್ಚಿನ ಮನೆಗಳಲ್ಲಿ ಪೋಷಕರ ಮತ್ತು ಸಾಮಾಜಿಕ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಮಗು ನಿರಂತರವಾಗಿ ಯಾವ ಚಟುವಟಿಕೆ ತನ್ನನ್ನು ಉತ್ತಮವಾಗಿ ಬದುಕೋ ಥರ ಮಾಡುತ್ತೆ ಅಂತ ಯೋಚಿಸೋ ಹಾಗೆ ಮಾಡಲಾಗ್ತಿದೆ ಯಾವ ಥರದ ಚಟುವಟಿಕೆಯಿಂದ ಒಳ್ಳೆ ಕೆಲಸ ಸಿಗುತ್ತೆ ಚೆನ್ನಾಗಿ ಹಣ ಸಂಪಾದಿಸಬಹುದು ಅನ್ನೋ ದಿಕ್ಕಿನಲ್ಲೇ ಆಲೋಚನೆ ಮಾಡ್ತಿರಿದ್ದಾರೆ ಬಾಲ್ಯದಿಂದಲೇ ಮಕ್ಕಳನ್ನು ಈ ಥರ ತಯಾರಿ ಮಾಡಿದಾಗ ಅವರಲ್ಲಿರೋ ಪ್ರತಿಭೆ ಅವರಲ್ಲಿ ಪಿಕಾಸೋ ಇರಬಹುದು ಆದರೆ ನೀವು ಅವರನ್ನು ಡಾಕ್ಟರ್ ಮಾಡ್ತೀರಿ ಅಂದರೆ ಅವರು ಜನರ ಮೇಲೆ ರಕ್ತ ಸವರ್ತಾರೆ ಅಷ್ಟೇ ಯಾಕಂದರೆ ಚಿಕ್ಕಂದಿನಿಂದ ಮಕ್ಕಳಿಗೆ ಬದುಕು ಮಾಡಿಕೊಳ್ಳೋದು ಬಿಟ್ಟು ಬೇರೆ ಆಲೋಚನೆ ಮಾಡೋಕೆ ಬಿಡಲಿಲ್ಲ ನಿಮಗೆ ನಿಜವಾಗಲೂ ಆಸಕ್ತಿ ಇದ್ದರೆ ನಿಮಗೆ ಮಕ್ಕಳಿದ್ದರೆ ಅವರು ಬೆಳೆಯಲಿಕ್ಕೆ ಬಿಡೋದು ಮುಖ್ಯ ಅವರಿಗೆ ಕೆಲಸ ಸಿಗಬೇಕು ಬದುಕುಬೇಕು ಅನ್ನೋ ಗಡಿಬಿಡಿ ಬೇಡ ಇಪ್ಪತ್ತೈದು ವರ್ಷ ಆಗೋ ಹೊತ್ತಿಗೆ ಕೆಲಸ ಸಿಗಬೇಕು ಅವರು ಅಲ್ಲಿ ಹೋಗ್ತಿರಬೇಕು ಮದುವೆ ಆಗಿರಬೇಕು ಮಕ್ಕಳಿರಬೇಕು ಇದರ ಅವಶ್ಯಕತೆ ಇಲ್ಲ ವಿಭಿನ್ನ ಜನ ವಿಭಿನ್ನ ಸಮಯದಲ್ಲಿ ಪ್ರಬುದ್ಧರಾಗ್ತಾರೆ ಅವರಿಗೆ ಸರಿಯಾದ ಕೆಲಸ ಸಿಕ್ಕು ಸರಿಯಾದ ಸಮಯಕ್ಕೆ ಮದುವೆ ಆದರೆ ಅಥವಾ ಅದನ್ನು ದಾಟಿ ಮುಂದೆ ಹೋದರೆ ಅವರ ಸ್ವಾಭಾವಿಕ ಪ್ರವೃತ್ತಿ ಪ್ರಕಾರ ಸಂಪೂರ್ಣ ಮನುಷ್ಯ ಜೀವಿಯಾಗಿ ರೂಪುಗೊಳ್ತಾರೆ ನೀವು ಇಂಜಿನಿಯರೋ ಡಾಕ್ಟರೋ ಅಥವಾ ಏನಾದರೂ ಆಗ್ಬಹುದು ಆದರೆ ತುಂಬಾ ತೊಂದರೆಗೀಡಾದ ಮನುಷ್ಯ ತನ್ನೊಳಗಿನ ಯಾವುದಕ್ಕೂ ಅಭಿವ್ಯಕ್ತಿ ಕಂಡುಕೊಳ್ಳೋಲ್ಲ ನೀವು ಒಳ್ಳೆ ಕಾರ್ಪೆಂಟರ್ ಆಗಬಹುದಿತ್ತು ಆದರೆ ಈಗ ನೀವು ಡಾಕ್ಟರ್ ಆದ್ರಿ ಅಂದರೆ ಯೋಚಿಸಿ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಡ ಒಳ್ಳೆ ಕಾರ್ಪೆಂಟರ್ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ ನೀವು ಉತ್ಕೃಷ್ಟ ಕಾರ್ಪೆಂಟರ್ ಆಗಬಹುದು ಹೌದು ತಾನೆ ಆದರೆ ಅದೆಲ್ಲ ಆಗಲ್ಲ ನೀವು ಡಾಕ್ಟರ್ ಆಗಬೇಕು ಇಲ್ಲಾಂದರೆ ಇಂಜಿನಿಯರ್ ಆಗಬೇಕು ಈಗ ಸಹಜವಾಗಿ ಸಾಫ್ಟ್ವೇರ್ ಹೀಗೆ ತಾನೇ ಅವರು ಹೋಗ್ತಿರೋದು ವೈದ್ಯಕೀಯ ಕಾಲೇಜಿಗೆ ಪ್ರಯತ್ನ ಮಾಡ್ತಾರೆ ಸಿಗಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಏನ್ ಸಂಬಂಧ ಇದೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಗದಿದ್ರೆ ಆಯುರ್ವೇದಿಕ್ ಕಾಲೇಜ್ ಪಶುವೈದ್ಯಕೀಯ ಕಾಲೇಜ್ ಅಥವಾ ಕನಿಷ್ಠ ನಾಟಿ ವೈದ್ಯ ಆಗಬಹುದು ಆದ್ರೆ ಡಾಕ್ಟರ್ ಆಗದಿದ್ರೆ ನೀವು ಇಂಜಿನಿಯರಿಂಗಿಗೆ ಜಿಗಿತೀರಿ ಏನಾದರೂ ಅರ್ಥ ಇದೆಯಾ ಏನ್ ಹಾಗಂದ್ರೆ ನೀವೆಲ್ಲರ ಮುಂದೆ ಸಾಬೀತು ಮಾಡಕ್ಕೆ ಬಯಸ್ತೀರಿ ಅಷ್ಟೇ ನಿಮ್ಮ ಜೀವನ ಸುಂದರವಾಗಿ ಮಾಡೋದರಲ್ಲಿ ನಿಮಗೆ ಆಸಕ್ತಿ ಇಲ್ಲ ಹೌದು ಚೆನ್ನಾಗಿ ಸಂಬಳ ತರೋ ಕೆಲಸ ಯಾವುದು ಅದನ್ನೇ ನಾನು ಹೇಳ್ತಿರೋದು ಕೇವಲ ಬದುಕುಳಿಯುವಿಕೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಪಂಚದಲ್ಲಿ ಬದುಕುಳಿಲಿಕ್ಕೆ ಬೇಕಾಗುವ ಬುದ್ಧಿವಂತಿಕೆ ಮತ್ತು ಶಕ್ತಿ ಇದೆ ಬೇರೆಯವರ ತರಹ ಇರದೇ ಇರಬಹುದು ಆದರೆ ತಮ್ಮದೇ ರೀತಿಯಲ್ಲಿ ತಮಗೆ ಮಹತ್ವ ಕೊಡುವಂಥ ಕೆಲಸ ಅವರು ಮಾಡ್ತಾರೆ ಅವರು ಸ್ವಾಭಾವಿಕವಾಗಿ ಇಷ್ಟ ಇರುವುದನ್ನು ಸೃಷ್ಟಿ ಮಾಡ್ತಿದ್ರೆ ಅವರು ಈ ಮಟ್ಟದಲ್ಲಿ ಮಾಡ್ತಾರೋ ಆ ಮಟ್ಟದಲ್ಲೋ ಆದರೂ ಸಂತೋಷದಿಂದ ಇದ್ದಾರಲ್ಲ ನಿಮ್ಮ ನೈಸರ್ಗಿಕವಾದ ಪ್ರವೃತ್ತಿ ಇಲ್ಲದೇ ಇರೋದರಲ್ಲಿ ಸಾಮಾಜಿಕ ಒತ್ತಡದಿಂದ ನೀವೇನಾದರೂ ಮಾಡ್ತಿದ್ರೆ ನೀವು ಮಾಡುತ್ತಾ ಇರೋ ಕೆಲಸದಲ್ಲಿ ಹತಾಶ ಭಾವ ಇರುತ್ತೆ ನೀವದನ್ನು ಮುಂದುವರೆಸ್ತೀರಾ ಯಾಕಂದ್ರೆ ನೀವು ಹತ್ತು ವರ್ಷ ಆ ವಿದ್ಯಾಭ್ಯಾಸದಲ್ಲಿ ಹೂಡಿರೋ ಕಾರಣ ನಿಮಗೆ ಮತ್ತೆ ಹಿಂದೆ ಬರೋಕ್ಕಾಗಲ್ಲ ನಿಮ್ಮನ್ನ ನೀವು ತಳ್ತಾ ಇದ್ದೀರಾ ಸಮಾಜನ ಆ ಕಡೆ ತಿರುಗಿಸೋದು ಅನಗತ್ಯ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸಮಾಜ ಉತ್ತಮ ಶಿಕ್ಷಣ ಯಾವುದು ಅನ್ನೋ ಕಲ್ಪನೆಯನ್ನ ಬದಲಾಯಿಸ್ತಾ ಇರುತ್ತೆ ಈಗ ತುಂಬಾ ಡಾಕ್ಟರ್ಸ್ ಇದ್ದಾರೆ ಯಾರಿಗೂ ಬೇಕಾಗಿಲ್ಲ ಹೌದು ಈಗ ಜನ ಬೇರೇನನ್ನೋ ಆಲೋಚಿಸ್ತಿದ್ದಾರೆ ಸಾಫ್ಟ್ವೇರ್ ಸಾಫ್ಟ್ವೇರ್ ಅರ್ಧ ಜನರನ್ನ ವಾಪಸ್ ಕಳಿಸಿದ್ರು ಬೇರೆ ದೇಶಗಳಿಂದ ಈಗ ಮುಂದಿನ ದಾರಿ ಏನು ಅನ್ನೋದನ್ನ ಹತಾಶರಾಗಿ ನೋಡ್ತಿದ್ದಾರೆ ನಂಗೊತ್ತು ಬದುಕು ಮುಖ್ಯ ಇಷ್ಟೆಲ್ಲ ಜನಸಂಖ್ಯೆ ಮತ್ತು ಸ್ಪರ್ಧೆ ಇರೋ ಕಾರಣ ಬದುಕು ಕಟ್ಟಿಕೊಳ್ಳೋದು ಮುಖ್ಯವಾಗುತ್ತೆ ಆದರೂ ನಿಮ್ಮ ಜೀವನದ ಅರ್ಧ ಭಾಗನ ತೆರೆದಿಟ್ಟುಕೊಂಡು ಬೇರೇನು ಮಾಡಬಹುದು ಅನ್ನೋದನ್ನು ಯೋಚಿಸೋದು ಒಳ್ಳೆಯದು ಅದರಲ್ಲೂ ಮಕ್ಕಳಿಗೆ ಯಾಕಂದರೆ ಮಕ್ಕಳು ಜೀವನನ ಸಂಪೂರ್ಣವಾಗಿ ಬದುಕುತ್ತಾರೆ ನಂಗೊತ್ತು ಜನರಿಗೆ ಇದನ್ನು ಮಾಡೋಕ್ಕೆ ಕಷ್ಟಗಳಿರುತ್ತೆ ತೊಂದರೆಗಳು ಇರಬಹುದು ಹೇಳಿದಷ್ಟು ಸುಲಭ ಇಲ್ಲದಿರಬಹುದು ಈ ಎಲ್ಲ ಸಮಸ್ಯೆಗಳಿವೆ ತಮ್ಮೊಳಗೆ ಹೆಚ್ಚು ಸಾಮರಸ್ಯ ಇರೋ ಮುಂದಿನ ಪೀಳಿಗೆಯನ್ನು ಸೃಷ್ಟಿಸುವ ಪ್ರಯತ್ನ ಮಾಡೋದು ಇನ್ನೂ ಅವಶ್ಯಕವಾಗಿದೆ ಹೌದು ತಾನೆ ಇದಕ್ಕೆ ಎಷ್ಟೇ ಪ್ರಯತ್ನ ಹಾಕಿದ್ರು ಅದು ಒಳ್ಳೆಯದೇ